ಚಂದ್ರಣ್ಣವರೇ, ಹಿರಿಯರಾದಂತಹ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುನೇಗೌಡ್ರೆ, ಮತ್ತೊಬ್ಬ ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಗೌಡ್ರೆ, ಎಸ್ಎಲ್ಎನ್ ಅಶ್ವಥ್ ನಾರಾಯಣ್ ಅವರೇ, ರವಿಕುಮಾರ್ ಅವರೇ, ಶ್ವೇತಾ ಅವರೇ, ಆಶಾ ಮಂಜುನಾಥ್ ಅವರೇ, ಶ್ರೀನಿವಾಸ್ ಅವರೇ, ಸಹೋದರಾದಂತಹ ಚೇತನ್ ಅವರೇ, ಬಿಜ್ವಾರ ವೆಂಕಟೇಶ್ ಅವರೇ, ಜಗದೀಶ್ ಅವರೇ, ಮಣ್ಣವರೇ, ನಾಗೇಶ್ ಅವರೇ, ನಮ್ಮ ಸುನಿಲ್ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸುನಿಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಎರಡೂ ಪಕ್ಷದ ಮುಖಂಡರುಗಳೇ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಿಯಂದರೆ ಸಹೋದರ ಸಹೋದರಿಯರು, ಅಲ್ಲಿ ಕುಳಿತಿದ್ದಾಗ ಹೇಳ್ತಾ ಇದ್ರು ಮನೆಯವರು, ಆಲ್ಡೇರಿಗೆ ಹೋಗುವ ಸಮಯ ಆಗ್ತದೆ, ಸಮಯ ಆಗಿದೆಯಾ, ಸಮಯ ಆಗ್ತಾ ಇದೆ. ಪ್ರೋತ್ಸಾಹ ಧನ ಬಂದು ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು ನಮಗೆ, ಏಳೆಂಟು ತಿಂಗಳಾಯ್ತು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪ್ರೋತ್ಸಾಹ ಧನನೇ ನಿಲ್ಸಿದ್ದಾರೆ. ನಾವಿದ್ದಾಗ ಎಷ್ಟು ಕೊಡ್ತಾ ಇದ್ವಿ, ನಾವಿದ್ದಾಗ ಎಷ್ಟು ಕೊಡ್ತಾ ಇದ್ವಿ ಒಂದು ಲೀಟರ್ಗೆ ಗೊತ್ತಿದೆನಪ್ಪ, 5 ರೂಪಾಯಿ ಒಂದ್ ಲೀಟರ್ಗೆ 5 ರೂಪಾಯಿ ಕೊಡ್ತಾ ಇದ್ವಿ. ಈಗ ನಿಮ್ಮ ಹಾಲು ಖರೀದಿ ಮಾಡೋದು ಕೂಡ ಅದರಲ್ಲಿ ಕೂಡ 1.5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹೌದಾ, ಏನ್ ಸಿರಣ್ಣ, 1.5 ರೂಪಾಯಿ ಕಡಿಮೆ ಮಾಡಿದ್ದಾರೆ ಒಂದ್ ಲೀಟರ್ ಖರೀದಿ ಮಾಡೋದು. ಈ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ರೈತರಿಗೆ ದೋಖಾ ಮಾಡಿದೆ ಈ ಸರ್ಕಾರ. ಕಿಸಾನ್ ಸಮ್ಮಾನ್ ಯೋಜನೆ 4,000 ನಿಲ್ಲಿಸಿದ್ದಾರೆ, ನಾವು ಕೊಡ್ತಾ ಇದ್ವಲ್ಲ, ಬರೀ ಮೋದಿಯವರು ಕೊಡ್ತಾ ಇರೋದು ಅಷ್ಟೇ ಬರ್ತಾ ಇರೋದು. ನಾವಿಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೂಡ ಅದಕ್ಕೆ 4,000 ಸೇರಿಸಿ ಕೊಡ್ತಾ ಇದ್ವಿ. ಈಗ ಬರ್ತಾ ಇದ್ದೀರಪ್ಪ, ಅದು ಕಾಂಗ್ರೆಸ್ ಬಂದ ಕೂಡ್ಲೇನೆ ನಿಲ್ಸಾಕ್ತದೆ. ಆ 4,000 ಕಡಿಮೆ ಆಯ್ತಾ ಸರ್ಕಾರಕ್ಕೆ? ಹಾಲು ಪ್ರೋತ್ಸಾಹನ ನಿಲ್ಲಿಸಿದಾರ? ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ, ಅದು ನಿಲ್ಸಿದಾರ ಇಲ್ವಾ? ಡೇ 1 ನಿಲ್ಸಿಬಿಟ್ಟಿದ್ದಾರೆ, ಅವ್ರು ಬಂದ ದಿವಸನೇ ನಿಲ್ಸಿದ್ದಾರೆ ರೈತರು. ಅವ್ರು ಮಾತಾಡಿದ್ರೆ ಏನ್ ಹೇಳೋದು, ಮಹಿಳೆಯರಿಗೆ 2,000 ಕೊಟ್ವಿ, ಒಂದು ಕಡೆ ಕೊಡೋದು ಇನ್ನೊಂದ್ ಕಡೆ ಕಿತ್ತಲು. ಇನ್ನು ಸಾಯಂಕಾಲದ ಔಷಧಿ ಅಂಗಡಿ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನೇ ಪ್ರತ್ಯೇಕವಾಗಿ ಹೇಳ್ಬೇಕಾಗಿ, ಬಹಳ ನಷ್ಟ ಜಾಸ್ತಿ ಖರ್ಚು ಮಾಡ್ತಾ ಇದ್ದೆ, 1,000 ಖರ್ಚು ಮಾಡ್ತಾ ಇದ್ದಂತವ್ರು 2,000 ಆಗುತ್ತೆ, 2,000 ಖರ್ಚು ಮಾಡ್ತಾ ಇದ್ದವರು 4,000 ಅಲ್ಲೇ ಹೋಯ್ತಾ, 2,000 ಕಿತ್ಕೊಂಡು 2,000 ಅಲ್ಲೇ ಕಿತ್ಕೊಂಡು. ಹೀಗೆ ಬಹಳ ಯೋಜನೆಗಳನ್ನ ಸ್ಥಗಿತ ಮಾಡಿದೆ ಈ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ. ಅದರಲ್ಲಿ ಕೂಡ ವಿಶೇಷವಾಗಿ ರೈತರಿಗೆ, ರೈತರ ಮಕ್ಕಳಿಗೆ ಏನು ಭವಿಷ್ಯವನ್ನ ರೂಪಿಸಬೇಕು ನಾವು ಅಂತೇಳಿ ಮಾಡಿದ್ವಿ. ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕು ಅಂತೇಳಿ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದಂತ ಯೋಜನೆ ಇದೆ ವಿದ್ಯಾ ಸಿಂಗ್, ಆದ್ರೆ ಇದನ್ನೆಲ್ಲ ಕೂಡ ನಿಲ್ಲಿಸ್ಬಿಟ್ರು. ಆದ್ರೆ ಪ್ರಧಾನಿಗಳು ಕೋವಿಡ್ ಬಂದಾಗ 10 ಕೆಜಿ ಅಕ್ಕಿನ ಕೊಟ್ರು, ಸತತವಾಗಿ 2.5 ವರ್ಷಗಳು ಕೊಟ್ಟು, ಈಗಲೂ ಕೂಡ 5 ಕೆಜಿ ಕೊಡ್ತಾ ಇದೆ. ಈಗ ಅಕ್ಕಿ ಕೊಡ್ತಾ ಇರೋ ನಾನು 5 ಕೆಜಿ ಮೋದಿಯವರ ಕಾಂಗ್ರೆಸ್ ಅಪ್ಪ, ಕಾಂಗ್ರೆಸ್ ಜೀರೋ, ಮೋದಿಯವರು ಕೊಡ್ತಾ ಇದ್ದಾರೆ. ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿಯವರು, ಅವರೆಲ್ಲ ಹೇಳಿದ್ದಾರೆ ಮುಂದಿನ 5 ವರ್ಷಗಳು ಕೂಡ ನಾನು ನಿರಂತರವಾಗಿ 5 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ, 84 ಕೋಟಿ ಭಾರತೀಯರಿಗೆ ನಾನು ಮುಂದಿನ 5 ವರ್ಷಗಳು ಕೊಡ್ತೀನಿ ಅಂತ ಅವರು ಹೇಳಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಕೊಂಡು ಬಂದ್ರು, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ.
ಬೇಕಾ ಬೇಡವಾ ಅಂತ ಕೇಳಿದ್ರು ಅದರಂತೆ. ಬೇಕಾ ಬೇಡವಾ, ಬೇಕು ಅಂದ್ರೂ ಕೂಡ ನೀವು ಕೊಟ್ಟಿಲ್ವಲ್ಲ, ಒಂದು ಕೆಜಿ ಅಕ್ಕಿ ಕೊಡ್ಲಿಲ್ಲ ನೀವು. ಮೋದಿಯವರು ಕೊಟ್ಟಂತ ಅಕ್ಕಿಯನ್ನ ನಾವು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೆ. ಅದರಲ್ಲಿ 2 ಕೆಜಿ ಕಟ್ ಮಾಡಿದ, ಅದರಲ್ಲಿ 2 ಕೆಜಿ ಕಟ್ ಮಾಡಿ. ಇವತ್ತು ನಾನು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೀನಿ, ರೈತರ ಬೆಂಬಲ ಬೆಲೆ. ಒಂದೇ ಒಂದು ಉದಾಹರಣೆ, ರಾಗಿ ಬೆಳೆಗೆ 1 ಕ್ವಿಂಟಾಲ್ಗೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ, ಅವಾಗ ಎಷ್ಟು ಕೊಡ್ತಾ ಇದ್ರು ಬೆಂಬಲ ಬೆಲೆ? 1,350 ರೂಪಾಯಿ. ಕಾಂಗ್ರೆಸ್ ಇದ್ದಾಗ ನಾನು ಹೇಳೋದು 1,350 ರೂಪಾಯಿ 1 ಕ್ವಿಂಟಾಲ್. ಮೋದಿಯವರು ಎಷ್ಟು ಕೊಡ್ತಾ ಇದ್ದಾರೆ ಇವತ್ತು 1 ಕ್ವಿಂಟಾಲ್ಗೆ? 3,850 ರೂಪಾಯಿ. 3,850 ರೂಪಾಯಿ. ಯಾರು ರೈತರ ಪರವಾಗಿದ್ದಾರೆ? ರೈತರು ಯಾರು ಪರವಾಗಿದ್ದಾರೆ? ಮೋದಿಯವರಲ್ವಾ? ಇವತ್ತು ಪ್ರತಿಯೊಂದು ಯೋಜನೆಯನ್ನ ಮಾಡಿರೋದು ಮಾನ್ಯ ನರೇಂದ್ರ ಮೋದಿಯವರು. ಇವತ್ತು ನಿಮಗೆ ರಸಗೊಬ್ಬರಗಳು, ಅದರಲ್ಲಿ ಕೂಡ ನಿಮಗೆ 2,200 ರೂಪಾಯಿ ಕೊಡ್ತಾ ಇದ್ದಾರೆ ಸಬ್ಸಿಡಿ. ಗ್ಯಾಸ್ಗೆ 200 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. 200 ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವತ್ತು ಮಹಿಳೆಯರು. ಮಹಿಳೆಯರಿಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ರು. ಮಹಿಳೆಯರಿಗೆ ಗ್ಯಾಸ್ ಸ್ಟೌ ಮತ್ತು ಸಿಲಿಂಡರ್ಗಳನ್ನ ಉಚಿತವಾಗಿ ಕೊಟ್ರು. ಅವರ ಆರೋಗ್ಯ ಸರಿ ಇರಬೇಕು, ಸೌದೆಗಳಲ್ಲಿ ಅವರು ಅಡಿಗೆ ಮಾಡಬಾರದು. ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡಕ್ ಪ್ರಾರಂಭ ಮಾಡಿದ್ರಲ್ಲ ಜಲ್ ಜೀವನ್ ಮಿಷನ್ ನಲ್ಲಿ. ಎಷ್ಟು ವರ್ಷ ಇದ್ರು ಕಾಂಗ್ರೆಸ್ ಕೇಂದ್ರದಲ್ಲಿ? 50 ವರ್ಷಕ್ಕಿಂತ ಹೆಚ್ಚಿದ್ರು. ಇದೆಲ್ಲ ನೆನಪು ಬರಲಿಲ್ಲ ಅವರಿಗೆ, ರೈತರಿಗೆ ಏನ್ ಮಾಡಬೇಕು ಅನ್ನುವಂತ ನೆನಪೇ ಆಗ್ಲಿಲ್ಲ ಅವ್ರಿಗೆ. ನೀರು ಕೊಡಬೇಕು, ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಶೌಚಾಲಯ ಕಟ್ಕೊಡ್ಬೇಕು, ಅವ್ರಿಗೆ ಮನೆಗಳನ್ನ ಅವ್ರ ಹೆಸರಿನಲ್ಲಿ ಮಾಡಬೇಕು. 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ 5 ವರ್ಷದಲ್ಲಿ. ಅದರಲ್ಲಿ 70% ಮಹಿಳೆಯರ ಹೆಸರಿನಲ್ಲಿ ಇವತ್ತು ಮನೆಗಳನ್ನು ಕೊಟ್ಟಿದ್ದಾರೆ. ಇದು ಮನೆ ಪ್ರಧಾನಿಗಳಿಗಿರುವಂತ ಬದ್ಧತೆ. ಮೋದಿಯವರ ಗ್ಯಾರಂಟಿ ಏನಪ್ಪಾ ಅಂತಾರೆ ಕಾಂಗ್ರೆಸ್, ಇದೇ ಮೋದಿಯವರ ಗ್ಯಾರಂಟಿ. ಬದುಕು ಕಟ್ಟಿಕೊಡುವಂತ ಗ್ಯಾರಂಟಿ ಸುಳ್ಳು ಹೇಳುವಂತ ಗ್ಯಾರಂಟಿ ಅಲ್ಲ. ಇವತ್ತು ಒಂದು ಹಬ್ಬ ಊಟ ತಿನ್ಬಿಟ್ರೆ ಆಗಲ್ಲ ಮನುಷ್ಯ, ವರ್ಷವಿಡೀ ಊಟ ಮಾಡಬೇಕಾಗ್ತದೆ. ಆ ವರ್ಷವಿಡೀ ಊಟ ಮಾಡಬೇಕು ಅಂತಂದಾಗ ಅವರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಆ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿಯವರ ಗ್ಯಾರಂಟಿ ಅಂತ ನಾನು ಹೇಳಲಿಕ್ಕೆ ಬರ. ಹಾಗಾಗಿ ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಏನು ಯಾವ ರೀತಿ ಅಪಮಾನ ಮಾಡಿದ್ರು, ಯಾವ ರೀತಿ ಅಭಿಮಾನ ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಇವತ್ತು SCP TSP ಹಣದಲ್ಲಿ ಏನು ಪರಿಶಿಷ್ಟ ಜಾತಿಯ ಬಡವರ ಕಲ್ಯಾಣಕ್ಕೋಸ್ಕರ ಒಂದು ಸರ್ಕಾರ ಇಡುವಂತ ಹಣ, ಆ ಹಣದಲ್ಲಿ 11,000 ಕೋಟಿ ಇವತ್ತು ತೆಗೆದು ಅದನ್ನ ಡಿವಿಯೇಟ್ ಮಾಡಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಈ ಕಡೆ SCP TSP ಇಂದ 11,000 ಕೋಟಿ ತೆಗೆದಿದ್ದಾರೆ. ಸಾಲದಕ್ಕೆ 1 ವರ್ಷದಲ್ಲಿ ಈ ವರ್ಷ 1,05,000 ಕೋಟಿ ನಮ್ಮೆಲ್ಲರ ತಲೆ ಮೇಲೆ ಸಾಲ ಇಟ್ಟಿದೆ. 1,05,000 ಕೋಟಿ. ಈ ಎಲ್ಲ ಗ್ಯಾರಂಟಿಗಳಿಗೆ ಇಷ್ಟಾಗುತ್ತೆ ವರ್ಷಕ್ಕೆ ಅವರೇ ಹೇಳಿರೋದು 50,000 ಕೋಟಿ. ಇನ್ನು 55,000 ಕೋಟಿ ಯಾಕೆ ಹೆಚ್ಚಿಗೆ ಸಾಲ ಮಾಡಿದ್ದೀರಿ? ಈ 11,000 ಕೋಟಿ ಪರಿಶಿಷ್ಟ ಜಾತಿಯವರ ಕಲ್ಯಾಣಕ್ಕೆ ಅಂತ ಇಟ್ಟಂತ ಹಣನ ಅದನ್ನ ಯಾಕೆ ಬಳಕೆ ಮಾಡ್ಕೊಂಡಿದ್ದೀರಿ? ಇವೆರಡು ಜೊತೆಗೆ ಏನಾದ್ರೂ ಬಹಳ ದೊಡ್ಡ ಅಭಿವೃದ್ಧಿ ಮಾಡೋರಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೂ ಇಲ್ಲ. ಎತ್ತಿನ ಹೊಳೆ ಅಲ್ಲೇ ಇದೆ,
ಎತ್ತಿನಹೊಳೆ ಅಲ್ಲೇ ಸಕಲೇಶ್ಪುರದಲ್ಲೇ ಇದೆ. 8,000 ಕೋಟಿ ಪ್ರಾರಂಭ ಮಾಡಿದ್ರು, ಇವತ್ತು 14,000 ಕೋಟಿ ಆಯ್ತು, ಅದಾದ್ಮೇಲೆ 24,000 ಕೋಟಿ ಅಂತ 3 ಪಟ್ಟು ಜಾಸ್ತಿ ಆಗಿದೆ. ಈಗ ಅಲ್ಲೇ ಇದೆ ಸಕಲೇಶ್ಪುರದಲ್ಲಿ. ಕೋವಿಡ್ ಬಂದಾಗೂ ಪಾದಯಾತ್ರೆ ಮಾಡಿದ್ರು, ಮೇಕೆದಾಗ ತಂದೆ ಬಿಡ್ತಾರೆ ಏನ 3 ತಿಂಗಳಲ್ಲಿ ಅನ್ನೋ ತರ ಮಾಡಿ. ಈಗ ಮೇಕೆ ಸೌಂಡು ಇಲ್ಲ, ಡಾಕ್ಟರ್ ಇಲ್ಲ, ಮೇಕೆನು ಇಲ್ಲ. ಈ ತರ ಸುಳ್ಳು ಮೋಸ ಮಾಡಿ ಕರ್ನಾಟಕದ ಮುಗ್ಧ ಜನರನ್ನ ದಿಕ್ಕು ತಪ್ಪಿಸಿ ಇವತ್ತು ಓಟ್ ಹಾಕಿಸ್ಕೊಂಡು ಸರ್ಕಾರ ರಚನೆ ಮಾಡಿ. ಏನಾದ್ರೂ ಅನುಮಾನ ಇದೆಯಾ ನಿಮಗೆ? ಸತ್ಯನಲ್ಲ ಇದು, ಸತ್ಯ ಅಲ್ಲೇನಪ್ಪ? ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದೆ. ಕರ್ನಾಟಕದ ಜನ ಎಂತ ಸರ್ಕಾರಕ್ಕೆ ಹಾಕಿದ್ರೋಪ ನಾವು ಮತ ಎಂತ ಶಾಸಕರುಗಳಿಗೆ ಹಾಕಿದ್ರೋಪ ನಾವು ಮತ ಅಂತೇಳಿ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿಮ್ಮಲ್ಲೂ ಬರ್ತಾ ಇದಾರ? ದೇವನಹಳ್ಳಿಯಲ್ಲಿ ಬರ್ತಾವ್ರ? ನಾರಾಯಣ ಸ್ವಾಮಿ ಅವ್ರನ್ನ ಮಿಸ್ ಮಾಡ್ಕೊಂತ ಇದ್ದೀನಪ್ಪ, ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ವಾ? ಹಾಗಾಗಿ ಏನಾಗ್ತದೆ, ವಸ್ತು ನಮ್ಮ ಹತ್ರ ಇದ್ದಾಗ ವಸ್ತು ಬೆಲೆ ಗೊತ್ತೇ ಆಗ. ಮನುಷ್ಯನ ಗುಣ ಇದೆ, ವಸ್ತು ನೀವು ಕಳ್ಕೊಂಡ್ಮೇಲೆ ಅಯ್ಯೋ ಎಂತ ವಸ್ತು ಕಳ್ಕೊಂಡ್ಬಿಟ್ಟು ಅಂತ. ಹಾಗಾಗಿ ನಾವೆಲ್ಲ ಕೂಡ ಇದನ್ನೆಲ್ಲ, ಇದು ಹಾಸ್ಯ ಅಲ್ಲ, ಇದು ಜೀವನದ ನಗ್ನ ಸತ್ಯಗಳು. ಇದನ್ನೆಲ್ಲ ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದ್ರೆ ಈ ಚುನಾವಣೆ ಏನೋ ಒಂದು ಚುನಾವಣೆ ಬಂತು ಆಯ್ತು ಅಂತಲ್ಲ. ನಿಮ್ಮ ಒಂದು ಮತ ಇದೆಯಲ್ಲ ಇವತ್ತು, ನಿಮ್ಮ ಒಂದು ಮತಕ್ಕಿರೋ ಶಕ್ತಿಯನ್ನ ನೀವು ಯೋಚನೆ ಮಾಡಿ. ನಿಮ್ಮ ಒಂದು ಮತಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಮಾಡುವಂತ ಶಕ್ತಿ ಆ ಮತಕ್ಕಿದೆ, ಅದನ್ನ ಎಚ್ಚರದಿಂದ ಉಪಯೋಗ ಮಾಡಿ. ಮತ ಚಲಾಯಿಸುವಾಗ ಯಾರು ಈ ದೇಶದ ಪ್ರಧಾನಮಂತ್ರಿ ಆದರೆ ಈ ದೇಶ ರಕ್ಷಣೆ ಮಾಡ್ತಾರೆ, ಈ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ. ನಿಮ್ಮ ಭವಿಷ್ಯವನ್ನ ರೂಪಿಸೋದೇ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ನಾಂದಿ ಆಳ್ತಾರೆ ಅನ್ನೋದನ್ನ ಕಳೆದ 10 ವರ್ಷಗಳು ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಇದನ್ನ ಗಮನಿಸಿ ನೀವೆಲ್ಲ ಕೂಡ ಮತ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಾನು ಇದೇ ಚಿಕ್ಕಬಳ್ಳಾಪುರದ್ದು ಅಂತ ನಮಗೆಲ್ಲ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನ ಕೆಲಸ ಮಾಡಿದ್ದೀನಿ. ಒಬ್ಬ ಸಾಮಾನ್ಯ ರೈತನ ಮಗ, ರೈತನ ಕಷ್ಟ ಎಲ್ಲ ಗೊತ್ತಿದ್ದರಿಂದಾನೆ ಶಾಸಕನಾದ 3 ವರ್ಷದಲ್ಲಿ ನಮ್ಮ ಜಿಲ್ಲೆಯ 65 ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಯೋಜನೆ ನಾನು ತಂದಿದ್ದೇನೆ ಹೆಚ್ಚಿನ ರ್ಯಾಲಿಯಿಂದ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಸವಾಲಾಕಿ, ಸವಾಲನ್ನ ಎದುರಿಸಿ ಹೋರಾಟ ಮಾಡಿ ಇವತ್ತು ಅದನ್ನು ಸ್ಥಾಪನೆ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ. ಹೀಗೆ ಅಭಿವೃದ್ಧಿ ಮಾಡುವುದರಲ್ಲಿ ರಾಜಿ ಆಗಲ್ಲ ನಾನು. ನಮ್ಮ ಜನರಿಗೆ, ನಮ್ಮ ಬಡ ಜನರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಯಾವ ರೀತಿ ಅವರಿಗೆ ಒಂದು ಸ್ವಾವಲಂಬನೆಯ ಒಂದು ಯೋಜನೆಗಳನ್ನ ಕೊಡಬೇಕು, ಅವರ ಸಬಲೀಕರಣ ಹೇಗಾಗಬೇಕು, ಇದಕ್ಕೆ ಯೋಜನೆಗಳು ತರುವಂತ ಕೆಲಸ ನಾನು ಮಾಡ್ತೇನೆ. ಅದಕ್ಕೆ ನನ್ನ ಮೇಲೆ ವಿಶ್ವಾಸ ಇಡಿ. ನಾನು ಸ್ಥಳೀಯ ಅಭ್ಯರ್ಥಿ. ಕಾಂಗ್ರೆಸ್ನವರು ಏನೋ ಹಣ ಇದೆ, ಇನ್ನೊಂದಿದೆ, ಇನ್ನೊಂದಿದೆ ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಆ ವ್ಯಕ್ತಿಗೆ ರೈತರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ, ರೈತರ ಜೀವನ ಗೊತ್ತಿಲ್ಲ, ಈ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ಲ. ಅಂತವರಿಂದ ಪರಿಹಾರ ಹುಡುಕಲು ಖಂಡಿತ ಅಸಾಧ್ಯ. ಮತ್ತು ಮಧ್ಯಾಹ್ನ 12 ಗಂಟೆಗೆ ಎದ್ದೇಳುವಂತವ್ರ ಕೈಯಲ್ಲಿ ನೀವು ಕೆಲಸ ಮಾಡಿಸ್ಕೊಳ್ಳಕ್ಕಾಗುತ್ತೇನಪ್ಪ? ಅಷ್ಟು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ತೀನಿ. ಹಾಗಾಗಿ ಇವತ್ತು ತಾವೆಲ್ಲ ಕೂಡ ನನಗೊಂದು ಅವಕಾಶ ಕೊಟ್ಟರೆ, ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ತನ್ನ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಬಹುದು,
ಹಾಗೂ ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸಬಹುದು ಅಂತೇಳಿ ಒಂದು ದೇಶಕ್ಕೇನೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವಂತ ಕೆಲಸ ಹೊಣೆಗಾರಿಕೆಯನ್ನು ನಾನು ತೆಗೆದುಕೊಳ್ತೀನಿ ಅಂತ ನಿಮಗೆ ಮಾತನ್ನು ಕೊಡ್ತೇನೆ. ಅದೇ ರೀತಿ ಮೊದಲನೇ ಕೆಲಸ ನಂದು ಶಾಶ್ವತವಾಗಿರ್ತಕ್ಕಂತ ನೀರಾವರಿ ಯೋಜನೆಯನ್ನ ನಮ್ಮ ಭಾಗಕ್ಕೆ ತಂದು ಅನುಷ್ಠಾನ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತ ಎಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ವಿಜಯಪುರ ಹೋಬಳಿ ಜೆಡಿಎಸ್ ನ ಅಧ್ಯಕ್ಷರು ಕೃಷ್ಣಪ್ಪನವರು, ಬಿಜೆಪಿ ಅಧ್ಯಕ್ಷರು ವಿಜಯಪುರ ನಮ್ಮ ಅನಿಲ್ ರವರು, ಯುವ ನಾಯಕರು, ಇವರಿಗೆಲ್ಲರಿಗೂ ಕೂಡ ಮತ್ತು ಎಲ್ಲ ನಮ್ಮ ಮುಖಂಡಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಕ್ರಮ ಸಂಖ್ಯೆ ಚಿಹ್ನೆ ನಮ್ಮ ವಿಶೇಷವಾಗಿ ಜೆಡಿಎಸ್ ನ ಕಾರ್ಯಕರ್ತರು ಬಂಧುಗಳು ತಾವೆಲ್ಲ ಇವತ್ತು ನಮ್ಮ ಮಾನ್ಯ ದೇವೇಗೌಡರಿಗೆ ಮಾಜಿ ಪ್ರಧಾನಿಗಳು ಮಾನ್ಯ ಕುಮಾರಣ್ಣವರು ಮೊನ್ನೆ ತಾನೇ ಬಂದು ಹೋಗಿದ್ದಾರೆ ದೇವನಹಳ್ಳಿ. ಅವರೆಲ್ಲ ನಿಮಗೆಲ್ಲ ಹೇಳಿದ್ದಾರೆ ನಾವು ಎನ್ಡಿಎಲ್ಲಿ ಎಷ್ಟು ಕ್ಷೇತ್ರಗಳನ್ನ ಹೆಚ್ಚಿಗೆ ಗೆಲ್ತೀವಿ ಅಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ನಾವು ಕುಮಾರಣ್ಣವರು ಲೋಕಸಭೆಗೆ ಹೋದ್ರೆ ಜೊತೆಯಲ್ಲಿ ನೂರಕ್ಕೂರು ನೀರಾವರಿ ಶಾಶ್ವತ ನೀರಾವರಿ ಯೋಜನೆ ತರ್ತೀವಿ ಅಂತ ಹೇಳಿದ್ದಾರೆ. ಹೌದಾಗು ಅದಕ್ಕೋಸ್ಕರ ಮತ್ತು ಎಲ್ರಿಗೂ ಸಂತೋಷದ ವಿಷಯ 24ನೇ ತಾರೀಕು ನಾಳಿದ್ದು ಶನಿವಾರ 2:30 ತಾವೆಲ್ಲ ಕೂಡ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಹೊರ ವರ್ತುಲೆ ರಸ್ತೆಯಲ್ಲಿ ಇರ್ತಕ್ಕಂತ ಮೈದಾನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅದಕ್ಕೆ ದೇವನಹಳ್ಳಿ ಕ್ಷೇತ್ರದಿಂದ ವಿಜಯಪುರ ಹೋಬಳಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬಂದು ಮಾನ್ಯ ಪ್ರಧಾನಿಗಳನ್ನ ನೋಡಬೇಕು, ಅವ್ರ ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.